ನಮಸ್ಕಾರ, ನಾನು ಮಧು. ಶರೀಫ ಪದ ಪಾಡ್ಕಾಸ್ಟ್ಗೆ ಸ್ವಾಗತ. ನನ್ನೊಂದಿಗಿದ್ದಾರೆ ಅರುಣ್ ಮಿಶ್ರ. ನಮಸ್ಕಾರ ಮಿಶ್ರ. ನಮಸ್ತೆ ಮಧು, ಹೇಗಿದ್ದೀರಾ ಮಧು? ನಾನು ಚೆನ್ನಾಗಿದ್ದೀನಿ ಗುರುಗಳೇ. ತಾವು? ನಾನು ಫಸ್ಟ್ ಕ್ಲಾಸ್. ಮಧು ಅಂತ ಚೆನ್ನಾಗಿ ಕರಿತೀನಿ ನಿಮ್ನ ಅಂತ ನೀವು ಹೇಳ್ತಿದ್ರಿ. ಹೌದು, ಅದ್ರ ಬಗ್ಗೆ ಏನೋ ಹೇಳಿದ್ರಿ, ನಂಗೆ ಖುಷಿ ಆಯ್ತು. ಹೇಳಿ ಸರ, ನಮ್ಮ ಕೇಳಿದ್ರು ಕೇಳಿಸ್ಕೊಳ್ಳಿ ಅದನ್ನ. ನಮ್ಮ ತಾಯಿ ಅದೇ ಹೇಳ್ತಿದ್ರು, ಯಾರು ಕೂಡ ನನ್ನ ಇಷ್ಟು ಮುದ್ದಾಗಿ ಮಧು ಅಂತ ಕರೆದೇ ಇಲ್ಲ ಅಂತೇಳಿ. ಸರಿ, ಈಗ ಅದೇ ಧಾಟಿಯಲ್ಲಿ ನನಗೊಂದು ಪದ್ಯ ಸಿಕ್ಕಿದೆ ಶರೀಫ್ರದ್ದು. ರೊಮ್ಯಾಂಟಿಕ್ ಪದ್ಯ ಅಂತ ನನಗೆ ಅನ್ನಿಸ್ತಾ ಇದೆ. ನೀವು ಹುಬ್ಬು ಹಿಂಡ್ತಾ ಇರೋದು ನೋಡಿದ್ರೆ ಇದು ರೊಮ್ಯಾಂಟಿಕ್ ಪದ್ಯ ಅಲ್ಲ ಅಂತ ಸೂಚನೆ ಕೊಡ್ತಾ ಇದ್ದೀರಾ, ಆದರೂ ನಾನು ಓದ್ಬಿಡ್ತೀನಿ. ಇದನ್ನು ಅಶ್ವಥ್ ಅವ್ರು ಭಾಳ ಚೆನ್ನಾಗಿ ಹಾಡಿದಾರೆ ಕೂಡ. ನೀವು ಅಷ್ಟೇ ಮುದ್ದಾಗಿ ಹಾಡ್ತೀರ? ಇಲ್ಲ ಇಲ್ಲ, ಅಷ್ಟೆಲ್ಲ ಇಲ್ಲ. ಅರಗಿಳಿ ಸಮ ಇವಳ ನುಡಿಯೂ ಚೆಲ್ವ ಸುಳಿನಾಭಿ ಕುಚ ಕುಂಭಗಳ ಹಂಸ ನಡೆಯೂ. ಅರಗಿಳಿ ಸಮ ಇವಳ ನುಡಿಯೂ ಚೆಲ್ವ ಸುಳಿನಾಭಿ ಕುಚ ಕುಂಭಗಳ ಹಂಸ ನಡೆಯೂ. ಥಳಥಳಿಸುವ ತೋಳ್ ತೊಡೆಯು ಥಳಥಳಿಸುವ ತೋಳ್ ತೊಡೆಯು ಒಳ್ಳೆ ಬಳು ಬಳುಕುವ ನಡುವಿನ ತಳಿರಡಿಯು. ಎಷ್ಟು ರೊಮ್ಯಾಂಟಿಕ್ ಆಗಿದೆ ಅಲ್ವಾ ಮಧು ಇದು? ಹೌದು ಮೇಷ್ಟ್ರೆ, ನೀವು ಅಷ್ಟೇ ರೊಮ್ಯಾಂಟಿಕ್ ಆಗಿ ಹಾಡಿದ್ರಿ. ಸ್ನೇಹ ಮಾಡಬೇಕಿಂಥವಳ ಒಳ್ಳೆ ಮೋಹದಿಂದಲಿ ಹೊಂದು ಕೊಡುವಂಥವಳ ಬಂದು ಅಂತ ನನ್ನ ಹತ್ರ ಇರೋ ಪಾಠದಲ್ಲಿ. ಹೌದು, ಹಾಡಲ್ಲಿ ಹೊಂದು ಅಂತ ಹೇಳ್ತಾರೆ ಸಿನಿಮಾ ಹಾಡಲ್ಲಿ. ಎರಡು ಒಂದೇ ಅರ್ಥ ಬರೋದ್ರಿಂದ ಕೂಡೋದು ಹೊಂದೋದು ಎರಡು ಒಂದೇ ಅರ್ಥ. ಎರಡು ಒಂದೇ ಅರ್ಥ. ನೀವು ಆವಾಗಲೇ ಹುಬ್ಬನ್ನ ಹಿಂಡಿದ್ರಲ್ಲ, ಅಂದ್ರೆ ಅರ್ಥ ಬೇರೆ ಇದೆ ಅಂತ ನಂಗೆ ಗೊತ್ತಾಯ್ತು. ಹೌದು, ಈಗ ಅಲ್ಲಿ ಹೋದ ಬಾರಿ ನಾವು ಮೋಹದ ಹೆಂಡತಿ ಬಗ್ಗೆ ಮಾತಾಡಿದ್ವಿ. ನಾವು ಅದೇ ಕಾಂಟೆಕ್ಸ್ಟ್ ಅಲ್ಲಿ ಇದು ಇನ್ನೊಂದ್ಸಲಿ ನೋಡಿದ್ರೆ, ಈಗ ನೀವು ಕೊನೆ ಮುಕ್ತ ಕಾಮಿನಿಯನ್ನ ಕಾಡಿ, ಓಕೆ, ಅದು ಒಂದ್ ಮರಿ ನಿಮ್ಮ ಮಧುರವಾದ ಕಂಠದಲ್ಲಿ ಹೇಳ್ಬಿಡಿದನ್ನ. ಇದು ಯಾಕೆ ಹಾಡಕ್ಕಾಗಲ್ಲ ನಾನು ಅಂತಂದ್ರೆ, ನಾನು ಕೇಳೇ ಇಲ್ಲ ಹಾಡನ್ನ, ಯಾಕೆಂದ್ರೆ ಸಿನಿಮಾದಲ್ಲಿ ಸಾಲನ ತಗೊಂಡೇ ಇಲ್ಲ ಅವರು. ಬದಲಾಯಿಸ್ಕೊಂಡಿದಾರೋ ಅಥವಾ ಅವ್ರ ಹತ್ರ ಇರೋ ಪಾಠದಲ್ಲಿ ಬೇರೆ ರೀತಿ ಇರಬಹುದು. ಹೌದು, ಟ್ಯೂನಲ್ಲೂ ಇಲ್ಲ. ಹೌದು, ಹಾಗಾಗಿ ಅದು ಆ ಕೊನೆ ನಮ್ಮ ನಾಲ್ಕು ಸಾಲುಗಳು ಅದು ನಾವು ತಿಳ್ಕೊಂಡಿಲ್ಲ ಅಂದ್ರೆ ಇಡೀ ಹಾಡಿನ ಅರ್ಥ ನಮಗೆ ಸಿಗೋದಿಲ್ಲ. ಅಂದ್ರೆ ಅಪಾರ್ಥ ಆಗೋ ಸಾಧ್ಯತೆ, ಅಪಾರ್ಥ ಆಗೋ ಸಾಧ್ಯತೆ ಇದೆ. ಅಪಾರ್ಥ ಆಗಿದೆ ಈಗ ಆಡಿ ಎಷ್ಟೋ ಸಲ. ಆ ಅಪಾರ್ಥಕ್ಕೆ ನಾನು ಕಾರಣ ಆಗ್ತಿದ್ದೀನಿ ಎಲ್ಲರೂ ಕೂಡ. ಸರಿ, ಹಾಗಾದ್ರೆ ಕೊನೆ ಸಾಲ್ಗೆ ಆಮೇಲೆ ಬರೋಣ, ಅದನ್ನ ಸಸ್ಪೆನ್ಸ್ ಆಗಿ ಇಟ್ಕೊಳ್ಳೋಣ. ಮೊದಲಿಂದ ನೋಡ್ಕೊಂಡ್ ಬಂದ್ಬೋಣ. ಸ್ನೇಹ ಮಾಡಬೇಕಿಂಥವಳ ಒಳ್ಳೆ ಮೋಹದಿಂದಲಿ ಬಂದು ಕೂಡುವಂಥವಳ. ಹೌದು, ಒಬ್ಳು ಬರ್ತದಳೆ ಮೋಹದಿಂದ ನನ್ನನ್ನ ಕೂಡೋದಕ್ಕೆ ಅಂತ, ಅವಳ ಜೊತೆ ಸ್ನೇಹ ಬೆಳೆಸಬೇಕು. ಹೌದು, ಸ್ನೇಹ ಅಂತಂದ್ರೆ ಬರೀ ಫ್ರೆಂಡ್ಶಿಪ್ ಮಾತ್ರ ಅಲ್ಲ, ಒಂದು ನಂಟು ಅಂತ ಕೂಡ ಅರ್ಥ ಮಾಡ್ಕೋಬಹುದು. ಅಂಟು ಅನ್ನೋ ಅರ್ಥನೂ ಇದೆ ಸ್ನೇಹ ಅನ್ನೋ. ಹೌದು, ಜೊಲ್ಲು ಅನ್ನೋ ಪದದ ಅರ್ಥ ಇದೆ ಸ್ನೇಹ ಅನ್ನೋದಕ್ಕೆ. ಇದು ಮೇಲ್ನೋಟಕ್ಕೆ ಮತ್ತೆ ಒಳಗು ಕೂಡ ನಾರ್ಮಲ್ ಆಗಿ ಹೇಳ್ತಾರೆ. ಒಂದು ಹೆಣ್ಣು ನನ್ನ ಕಡೆಗೆ ಬರ್ತಿದ್ದಾಳೆ, ಮುಂದೆ ಅವ್ರ ಮೇಕಪ್ ಹೇಗೆ ಮಾಡ್ಕೊಂಡಿದ್ದಾರೆ ಅನ್ನೋದೆಲ್ಲ ವಿವರಿಸ್ತಾರೆ. ಚಂದ್ರಗಾವಿ ಶೀರಿನುಟ್ಟು ದಿವ್ಯ ಕೆಂದಾವರಿ ಮಗ್ಗಿ ಕುಪ್ಪಸ ತೊಟ್ಟು ಬಂದಳು ಮಂದಿರ ಬಿಟ್ಟು ನಾಲ್ಕು ಮಂದಿಯೊಳು ಬಂದು ನಾಚುವಳೆಷ್ಟು. ಯಾಕೆ ನಾಲ್ಕು ಮಂದಿ? ನಾಲ್ಕು ಮಂದಿ ಅಂತಂದ್ರೆ ಸುಮ್ನೆ ನಂಬರ್, ಅದು ನಾಲ್ಕು ಜನ ಅಂತ ಹೇಳಲ್ವ ನಾವು, ನಾಲ್ಕು ಜನ ಏನಂತಾರೆ ಅಂತೀವಲ್ಲ, ಆ ನಾಲ್ಕು ಜನನ ನೋಡುವಾಗ ಅನ್ಸುತ್ತೆ. ಅಥವಾ ನೀವು ಕಳೆದ ಸಂಚಿಕೆಯಲ್ಲಿ ಹೇಳ್ತಿದ್ರಲ್ಲ, ಪ್ರತಿಯೊಂದು ಸಂಖ್ಯೆಗೂ ಒಂದು ಸಿಗ್ನಿಫಿಕೆನ್ಸ್ ಇರುತ್ತೆ ಅಂತ. ಖಂಡಿತ, ನೀವು ಹೇಳಿದಾಗೆ ಈ ನಾಲ್ಕು ಅಂದ ತಕ್ಷಣ ಬಂದಾಗ ನನ್ನ ಸಂಸಾರದಲ್ಲಿ ನಾನು ಇರೋವಾಗ ಇಲ್ಲಿ ನನಗೆ ಎಷ್ಟು ಅದ್ಭುತವಾಗಿ ಹೆಣ್ಣಿಗೆ ಹೋಲಿಸಿ ಹೇಳ್ತಾ ಇದ್ದಾರೆ. ಮಾಯನ ಹೆಣ್ಣಿಗೆ ಹೋಲಿಸ್ತಾರೆ ಹೊರತು ನಮ್ಮ ದೇಶದಲ್ಲಿ ಹೆಣ್ಣನ್ನ ಮಾಯೆ ಅಂದಿಲ್ಲ. ನಾವ್ ಇವತ್ತಿನ ಹೆಣ್ಣನ್ನೇ ಮಾಯೆ ಮಾಡಿಟ್ಟಿದೀವಿ, ಅದು ನಮ್ಮ ಮಾಯೆ, ಅಜ್ಞಾನ ಅದು ಅಷ್ಟೇ. ಓಕೆ, ಸ್ವಲ್ಪ ವಿವರಿಸಿ, ನೀ ಸ್ವಲ್ಪ ಕನ್ಫ್ಯೂಸ್ ಮಾಡಿಸಿದ್ರಿ. ಹೆಣ್ಣನ್ನ ಮಾಯೆಗೆ ಹೋಲಿಸ್ತಾರೆ, ಆದ್ರೆ ಮಾಯೆಯೇ ಹೆಣ್ಣಲ್ಲ ಅಂತ ಹೇಳಿದ್ರಿ. ಹೆಣ್ಣು ಮಾಯೆ ಅಲ್ಲ. ಈಗ ಕಂಪೇರ್ ಮಾಡ್ಕೊಳ್ಳುವಾಗ ಅಲ್ಲಮ್ಮ ಪ್ರಭುವ್ರ ಅಲ್ಲಮ್ಮ ಪ್ರಭುದವ ಮಾತಾಡಿದ್ವಿ, ಮಾತಾಡ್ಲಿಲ್ಲ ಅನ್ಸುತ್ತೆ. ಇದ್ರಲ್ಲಿ ಹೆಣ್ಣು ಮಾಯೆ ಅಲ್ಲ ಅಂತೇಳಿ, ಈಗ ಎಲ್ಲಾ ಯುದ್ಧಗಳಾಗೋದು ಹೆಣ್ಣು ಹೊನ್ನು ಮಣ್ಣಗಾಗಿ ಅಂತ ಹೇಳಿದೀವಿ. ಮಣ್ಣಗಾಗಿ ಅಂತ ಹೇಳಿದೀವಿ ಹೊರತುವೆ ಅವಳಿಂದ ಅಂತ ಹೇಳಿಲ್ಲ. ಹೆಣ್ಣಿಂದ ಯುದ್ಧ ಆಯ್ತು ಅಂತ ಹೇಳಿ ಹೆಣ್ಣುಗೋಸ್ಕರ ಆಗಿದೆ ಅಂತ ಹೇಳಿರೋದು ಹೊರತುವೆ ಹೆಣ್ಣಿಂದ ಆಗಿಲ್ಲ ಅಲ್ವಾ. ಆಮೇಲೆ ಕಥೆ ಓದ್ಬಿಟ್ಟು ದ್ರೌಪದಿಯಿಂದ ಮಹಾಭಾರತ ಆಯ್ತು, ಸೀತೆಯಿಂದ ರಾಮಾಯಣ ಯುದ್ಧ ಆಯ್ತು ಅಂತ ಸೇರಿಸ್ತೀವಿ ಆಮೇಲೆ. ಹೌದು, ಯಾಕೆ ಅದನ್ನೆಲ್ಲೋ
ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಇಡಿವಿ, ಅದನ್ನೇ ನಾವು ಆ ಗಾದೆನ ಸರಿ ಅಂತ ಹೇಳಕ್ ಹೋಗಿ ಈ ರೀತಿ ನಾವು ಡಿಫೈನ್ ಮಾಡ್ತಾ ಹೋಗಿರೋ ವಿಷಯಗಳಿದೆ. ಈಗ ನೋಡಿ, ಹೆಣ್ಣನ್ನು ನಾವು ಅವಳು ತುಂಬಾ ನೆಗೆಟಿವ್ ಆಗಿ ಹೇಳುವಂತರು, ಅಥವಾ ನಮ್ಮಲ್ಲೇ ಎಷ್ಟು ವೈರಾಗಿಗಳು ಹೆಣ್ಣನ್ನು ತುಂಬಾ ದೂಷಿಸ್ತಾ ಹೋಗ್ತಾರೆ, ಮಾಯೆ ಅಂತಾರೆ, ಎಲ್ಲ ಅಂತಾರೆ. ಬಟ್ ದೇಶ ಇಡೀ ಪ್ರಪಂಚನ ಗೆಲ್ತಿ ಅಂತ ಹೋಗಿದ್ದು ಹೆಣ್ಣಲ್ಲ, ಅಲೆಕ್ಸಾಂಡರು ಎಲ್ಲ ಬಿಟ್ಟು ಹೋದಳು ಅಕ್ಕ ಮಹಾದೇವಿ ಅಲ್ವಾ. ನಮ್ಮ ಶಂಕರಾಚಾರ್ಯರು ಮೋಹಮುದ್ಗರದಲ್ಲಿ ಹೇಳ್ತಾರಲ್ಲಪ್ಪ, ಈಗ ಹೆಣ್ಣಿನ ಸ್ತನಗಳು ಬರೀ ಮಾಂಸದ ವಿಕಾರಗಳಷ್ಟೇನೆ, ಅದಕ್ಕೆ ನೀನು ಮರುಳಾಗಬೇಡ ಅಂತ ಹೇಳ್ತಾರೆ. ಅಂದ್ರೆ ಅದನ್ನ ಕೇವಲವಾಗಿ ನೋಡೋದು ಅಂತ ಹೌದು ಅನ್ನೋದೊಂದು ದೃಷ್ಟಿಕೋನ. ಅವ್ರು ಹಾಗೆ ನೋಡಿದ್ರೋ ಇಲ್ವೋ ಅನ್ನೋದೆಲ್ಲ ಬೇರೆ, ಖಂಡಿತ ಆ ತರದೊಂದು ದೃಷ್ಟಿಕೋನ ಹೌದು. ಆದ್ರೆ ನಮ್ಮ ಇವಾಗ ಸರಸ್ವತಿ ಲಕ್ಷ್ಮಿ ಯಾವುದೇ ನಾವು ಫೋಟೋ ನೋಡಿದಾಗ, ಮೂರ್ತಿಗಳು ನೋಡಿದಾಗ, ಅವಳು ತುಂಬಾ ಅಂದವಾಗಿ ನಾವು ಸುಂದರವಾಗಿ ನಾವು ಕೆತ್ತಿರ್ತೀವಿ, ಇಲ್ಲ ಅದನ್ನ ಚಿತ್ರಿಸಿರ್ತೀವಿ. ಯಾಕೆ ಸರಸ್ವತಿಯು ನೋಡ್ಲಿಕ್ಕೆ ಕಪ್ಪು ಇರ್ಬೋದಿತ್ತಲ್ವಾ, ಹುಬ್ಬಲ್ ಇರ್ಬೋದಿತ್ತಲ್ವಾ, ತಾನೆ? ಸೊ ಹೀಗೆ ನಮ್ಮ ಒಂದು ಅದನ್ನೆಲ್ಲ ತೋರಿಸ್ಬೇಕಾದ್ರೆ ಕಾಳಿ ತೋರಿಸ್ತಾರೆ, ಸ್ವಲ್ಪ ಭಯ ಆಗೋ ತರ ತೋರಿಸ್ಬೇಕು ಭಯ. ಬಟ್ ಅದರ ಅಂಗಾಂಗಗಳು ಆಕರ್ಷಕವಾಗಿರುತ್ತೆ ಅಲ್ವಾ. ಸೊ ಇದು ಮನುಷ್ಯನ ಒಂದು ಹಿಪೋಕ್ರಸಿ ಕೂಡ ನನಗನ್ಸೋದು. ಅದು ಎಷ್ಟು ಒಪ್ಕೊಳ್ತದ ಅದು ಅವರವರ ಅಭಿಪ್ರಾಯಕ್ಕೆ ಬಿಟ್ಟಿದ್ದು. ನನಗನ್ಸೋದೊಂದು ಹಿಪೋಕ್ರಸಿ, ನಾವು ಹೇಳೋದೊಂದು ಮಾಡೋದೊಂದು ಗ್ರಹಿಸೋದೊಂದು. ನಮಗೆ ತುಂಬ ಸುಲಭ ಜೀಸಸ್ನ ಶಿಲ್ಬೆಗೇರಿಸನ್ನ ದೇವ್ರು ಮಾಡೋದು ತುಂಬ ಸುಲಭ ನಮಗೆ. ಹಂಗೆ ನೋಡಿ ಕೃಷ್ಣ ಎಷ್ಟೋ ಬಚಾವಾದ, ಅವ್ನು ಶಿಲ್ಬೆಗೇರಿಸ ಹಂಗೆ ದೇವ್ರು ಮಾಡ್ಬಿಟ್ಟಿವನ್ನ, ಸುಲಭ ಆಯ್ತು ನಮಗೆ ಅಲ್ವಾ. ನಮ್ಗೇನಾಗುತ್ತೆ ಹೀಗೇನೋ ಮಾತಾಡ್ತಾ ಕೂತಿರ್ಬೇಕಾರೆ, ಅಯ್ಯೋ ನಮ್ ಕೆಲವ ಎಲ್ಲಾಗತ್ರಿ, ಪುರಂದಾಸರು ಬಿಡಿ ನಾರದರ ಸ್ವರೂಪ, ಕನಕದಾಸರು ಅಯ್ಯೋ ಯಮನ ಸ್ವರೂಪ, ನಮ್ ಕೆಲ ಆಗಲ್ಲ ಆಗಲ್ಲ ಅನ್ನೋ ಹಾಗಿದ್ರೆ ಅವ್ರು ಬಂದು ನಮ್ಗೆ ಯಾಕೆ ಹೇಳಿದ್ರು, ಹೆಂಗ್ರಿ ನಿಮ್ ಕೆಲ ಆಗಲ್ಲ ಬಿಡಪ್ಪ ಅಂತ ಸುಮ್ನೆ ಬೈತಲ್ಲ. ಕೃಷ್ಣ ನಾರಾಯಣನ ಅವತಾರ, ಅವ್ರು ಇನ್ಯಾರ್ದು ಅಂಶ ಎಲ್ರು ಹಾಗೆ ಮಾಡಿಟ್ಟು ಮಾಡಿಟ್ಟು ನಾವು ಜರ್ಕೋತಾ ಇರ್ತೀವಿ. ಏನಂದ್ರೆ ಇದು ನಮ್ ಕೆಲ ಆಗಲ್ಲ, ಅವ್ರು ಬಿಡಿ ದೇವ ಅಂಶ ಇದು ಹೀಗೆ ಹಾಗೆ ಅಂತ ಹೇಳಿ ಎಲ್ರು ಮಹಾನ್ ಮಾಡಿಟ್ಬಿಟ್ಟು ನಾವು ಜಾರ್ಕೋತಾ ಇರ್ತೀವಿ. ಏ ಜೀಸಸ್ ಬಿಡಪ್ಪ, ಅವ್ನ್ ದೇವ್ರ ಮಗ ನಮ್ಕೆಲ್ಲ ಆಗತ್ತೆ. ಬಟ್ ಅವ್ನ್ ಬಡ್ಕೋತಿರ್ತಾನೆ ಅವಲ್ಲ ಒಂದ್ ಪಾಪ, ನಾವೆಲ್ಲ ದೇವ್ರ ಮಕ್ಕಳು, ನಾವೆಲ್ಲ ದೇವ್ರ ಮಕ್ಕಳು ಅಂತ. ಬಟ್ ನಾವು ಅವನೊಬ್ಬನೇ ದೇವ್ರ ಮಗನ್ ಮಾಡ್ಬಿಡ್ತೀವಿ ಅಲ್ಲ. ಅವನು ಜೀಸಸ್ ಶಿಲ್ಬೆಗೇರಿ ಅವ್ನ್ ಮತ್ತೆ ರೆಸರೆಕ್ಟ್ ಆಗಿ ನಡೆದಿದ್ದಾನೆ, ಆದ್ರೆ ನಾವ್ ಇವತ್ತು ಶಿಲ್ಬೆಲ್ಲ ನೋಡ್ತಾ ಕೂತಿರ್ತೀವಿ. ಯಾಕೆ ನಾವ್ ಯೇಸನ್ ಹಾಗೆ ನೋಡ್ಬೋದಲ್ಲ, ಶಿಲ್ಬೆ ಯಾಕೆ ಬೇಕು ನಿಮ್ಗೆ? ಯಾಕೆ ನಾನು ಏರಾಯ್ತು ಇಳಿದು ಬಂದಾಯ್ತು, ನನಗಿನ್ನು ಅದೇ ಪಾವ ಪ್ರಜ್ಞೆಯಲ್ಲಿ ಯಾಕೆ ಕೂರ್ಬೇಕು? ಇಡೀ ಮನುಕುಲ ಜೀಸಸ್ನ ಶಿಲುಬೆಗೇರಿಸಿದ್ದಕ್ಕಿಂತ ಅವನ ದೇವ್ರ ಮಾಡಿದ್ದೇ ದೊಡ್ಡ ಅಪಚಾರ ಜೀಸಸ್ಗೆ. ಈಗ ಇವಿಷ್ಟಕ್ಕೂ ಇಲ್ಲಿ ಬಂದಿದ್ದಾಳಲ್ಲ ಮೋಹದಿಂದಲೇ ಬಂದು ಕೂಡುವಂಥವಳ, ಹೌದು, ಅವಳಿಗೂ ಏನ್ ಸಂಬಂಧ? ಏನ್ ಸಂಬಂಧ ಅಂತಂದ್ರೆ ನೀವೇನೋ ಜೀಸಸ್ ಕತೆ ಹೇಳ್ತಾ ಇದ್ದೀರಾ. ಹೌದು, ಇಲ್ಲಿ ಎಲ್ಲರೂ ಒಂದ್ ರೀತಿಲಿ ಕನೆಕ್ಟ್ ಆಗಿ ಇರ್ತಾರೆ, ಒಂಥರ ರಿಲೇಟಿವಿಟಿ ಥಿಯರಿ ಇದ್ದ ಹಾಗೆ. ಒಂದನ್ ಬಿಟ್ಟು ಇನ್ನೊಂದು ನಮ್ಗೆ ಹೋಗ್ಲಿಕ್ಕಾಗಲ್ಲ. ಗುಂಡಪ್ಪ ಹೇಳಿದಾಗೆ ಮೋಕ್ಷದ ಆಸೆಗಳು ಬಲು ಆತುರತೆ ಒಳಿತಲ್ಲ, ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ, ಲಕ್ಷ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ, ಮೋಕ್ಷ ಸ್ವತಃ ಸಿದ್ಧ ಮಂಕುತಿಮ್ಮ. ನಾವು ಮೋಕ್ಷಕ್ಕೆ ಹೋಗ್ಬೇಕಂತಂದ್ರೆ ಮೊದಲು ಸಾಮಾನ್ಯ ಧರ್ಮಗಳು ಇರುತ್ತಲ್ಲ ನಾವು ಪಾಲಿಸ್ಲೇಬೇಕು. ನಾನು ಆಸೆ ಬಿಡದೇನೆ ನಾನು ವೈಕುಂಠ ಏಕಾದಶಿ ನಾನು ಉಪವಾಸ ಮಾಡಿಬಿಟ್ಟೆ ಅಥವಾ ನೀಣಕೋಣ ಸತ್ತೋಗ್ಬಿಟ್ರೆ ನಾನು ವೈಕುಂಠಕ್ಕೆ ಹೋಗ್ತೀನಿ ಅಂದ್ರೆ ಆಗೋದಿಲ್ಲ. ಅದು ವೈಕುಂಠ ಏಕಾದಶಿ ದಿನ ಇತ್ತೀಚೆಗೆ ಆ ಘಟನೆ ನಡೆದಿತ್ತು. ವೈಕುಂಠ ಏಕಾದಶಿ ದಿನ ಪ್ರಾಣ ಬಿಟ್ರೆ ವೈಕುಂಠಕ್ಕೆ ಹೋಗ್ತೀವಿ ಅಂತ ಹೇಳಿ ನೇಣಕೊಂಬಿಟ್ರಂತ ಒಬ್ಬ ಲೇಡಿ. ಸೊ ಅದು ಸಾಧ್ಯ ಇಲ್ಲ. ಇವಾಗ ಈ ಬಂದಿದ್ದಾಳಲ್ಲ ಹುಡುಗಿ ಹೆಣ್ಣು ಅಥವಾ ಹೆಂಡತಿ ಹೆಂಡತಿ, ಅವಳ ಜೊತೆ ಸ್ನೇಹ ಬೆಳೆಸಬೇಕು ಅಂತ ಹೇಳ್ತಿದ್ದಾರೆ. ಹೌದು. ಚಂದ್ರಗಾವಿ ಶೀರಿನುಟ್ಟು ದಿವ್ಯ ಕೆಂದಾವರಿ ಮಗ್ಗಿ ಕುಪ್ಪಸ ತೊಟ್ಟು ಬಂದಳು ಮಂದಿರ ಬಿಟ್ಟು ನಾಲ್ಕು ಮಂದಿಯೊಳು ಬಂದು ನಾಚುವಳೆಷ್ಟು. ನಾಲ್ಕು ಮಂದಿ ಬಗ್ಗೆ ಹೇಳಿದ್ರಿ, ಅವಳ ಮಿಕ್ಕಿದ್ದು ಸ್ವರೂಪವನ್ನ ಹೇಳಿದ್ದಾರೆ. ಚಂದ್ರಗಾವಿ ಶೀರಿ ದಿವ್ಯ ಕೆಂದಾವರಿ ಮಗ್ಗಿ ಕುಪ್ಪಸ, ಇದ್ರ ಬಗ್ಗೆ ಒಂದ್ ಸ್ವಲ್ಪ ವಿವರಿಸ್ತೀರಾ? ನನ್ಗೆ ಪದಗಳು ಸ್ವಲ್ಪ ವಿವರಣೆ ಬೇಕು ಅನ್ನಿಸ್ತಾ ಇದೆ ನನಗೆ. ಯಾಕೆಂದ್ರೆ ಒಂದು ಹೆಣ್ಣು ಸುಂದರವಾಗಿ ಅವಳು ಅಲಂಕಾರಗೊಂಡು ಬಂದಿದ್ದಾಳೆ ಅಂತಂದ್ರೆ ಅದನ್ನ ಒಬ್ಬ ಕವಿಯಾಗಿ ವರ್ಣಿಸೋ ರೀತಿ ಬೇರೆ ಇರುತ್ತೆ. ಇಲ್ಲಿ ನೀವು ಪದಗಳ ಆಯ್ಕೆ ನೋಡಿದ್ರೆ ಅದು ಆ ಒಂದು ಮೆಟಫರ್ಸ್ ಇರ್ತಾವಲ್ಲ, ಒಂದು ಹೆಣ್ಣನ್ನ ರೊಮ್ಯಾಂಟಿಕ್ ಆಗಿ ಹೊಗಳೋ ಮೆಟಫರ್ಸ್ ನಮ್ಗೆ ಕಾಣೋದಿಲ್ಲ ಹಾಗೆ ನೋಡಿದ್ರೆ. ಚಂದ್ರಗಾವಿ ಅಂದ್ಬಿಡ್ತಾರೆ, ದಿವ್ಯ ಕೆಂದಾವರಿ ಅಂತಾರೆ. ಆ ದಿವ್ಯ ಕೆಂದಾವರಿ ಕುಪ್ಪಸ ತೊಡೋದು ಅಂತಂದ್ರೆ ಅದು ಹಾಗೆ ತಗೊಳ್ಳೋದಲ್ಲಿ ಅರ್ಥ ಇರೋದಿಲ್ಲ. ಈಗ ನಮ್ಮಲ್ಲಿ ಮೇಲ್ನೋಟದ ಅರ್ಥ ಏನು ಚಂದ್ರಗಾವಿ? ಚಂದ್ರಗಾವಿ ಅವ್ರ ಪ್ರಕಾರ ನೋಡಕ್ ಮುದ್ದಾಗಿ ಬೆಳ್ಳಿಗೆ ಕಾಣಿಸ್ತಿರೋದು ಇರ್ಬೋದು ಅನ್ಸುತ್ತೆ. ಅದು ಈ ಪದ್ಯ ಯಾವ್ದು ಕಾವ್ಯಾತ್ಮಕ ನನ್ಗೆ ಕಾಣಿಸೇ ಇಲ್ಲ, ಹಾಗಾಗಿ ನನಗೆ ಗೊತ್ತಿಲ್ಲ ಅವ್ರು ಯಾವ ಅರ್ಥದಲ್ಲಿ ಜನಕ ತಗೊಂಡಿರ್ಬೋದು ಅಂತ. ಹಾಗೆ ಮತ್ತೆ ಇದೆಲ್ಲೂ ನಂಗೆ ಕಾಣಿಸಿಲ್ಲ, ನನ್ಗೆ ಆ ರೊಮ್ಯಾಂಟಿಕ್ ಇದರಲ್ಲಿ ನನಗೆ ಯಾವತ್ತೂ ಕಾಣಿಸಿಲ್ಲ. ನಂಗೆ ಅದು ಆ ಪರ್ಸೆಪ್ಷನ್ ನಂಗೆ ಹೇಳಕ್ ಕಷ್ಟ ಆಗ್ಬೋದು. ಓಕೆ ಸರಿ, ಆದ್ರೆ ನಾನು ಸ್ವಲ್ಪ ವೀಕ್ ಇದ್ದೀನಿ.
ಸೊ ಇಲ್ಲಿ ನಿನ್ನ ಕೇಳಲ್ಲ ರೊಮ್ಯಾಂಟಿಕ್ಸ್ ವಿಷಯವಾಗಿ. ಇಲ್ಲ ಈ ವಿಷಯದಲ್ಲಿ ಮಿಕ್ಕೆಲ್ಲ ರೊಮ್ಯಾಂಟಿಕ್ ಇದ್ದೀನಿ. ಆಯ್ತು ಹೇಳಿ. ಶರೀರದಲ್ಲಿ 7 ಚಕ್ರಗಳಿದೆ ತಮಗೆ ಗೊತ್ತು, ಮೂಲಾಧಾರ ಇಂಥದ್ದೆಲ್ಲ ಬಂದು ಹೋಗುತ್ತೆ. ಇವುಗಳಲ್ಲಿ ನಮಗೆ ಚಂದ್ರನಾಡಿ ಸೂರ್ಯನಾಡಿ ಕೂಡ ಇದೆ. ಮೂಗಿನ ಎರಡು ಹೊಳ್ಳೆಗಳಲ್ಲಿ ಒಂದು ಇಳ ಮತ್ತೆ ಪಿಂಗಳ ಅಂತ ಹೇಳ್ತಾರೆ, ಒಬ್ರು ಚಂದ್ರನಾಡಿ ಸೂರ್ಯನಾಡಿ ಅಂತಾನು ಕರೀತಾರೆ. ಸೊ ಈ ರೀತಿಯ ಒಂದು ಅವಳು ಸೀರೆಯನ್ನು ಹುಟ್ಟು ಬಂದಿದ್ದಾಳೆ. ಉಸಿರಾಟ, ನನ್ನ ಉಸಿರಾಟ ಚಲನೆಗಳಿದೆಯಲ್ಲ, ಇದನ್ನ ಅವಳು ಹುಟ್ಟು ಬಂದಿದ್ದಾಳೆ. ಯಾರು ಹೆಣ್ಣು, ಆ ಹೆಣ್ಣಂದು ಯಾರು ಅಂತ ಹೋಗೋಣ. ಆಯ್ತು. ದಿವ್ಯ ಕೆಂದಾವರಿ ತೊಟ್ಟು, ಇದು ಅಷ್ಟೇ ನಮ್ಗೆ ದಿವ್ಯ ಕೆಂದಾವರಿ. ನಮ್ಮ ಬ್ರಹ್ಮರಂಧ್ರ, ನೀವು ಕುಂಡಲಿನಿ ಮೆಥಡಾಲಜಿಗೆ ನೀವು ಬಂದ್ರೆ, ಅಲ್ಲಿ ಪ್ರಾಕ್ಟೀಸ್ ನೀವು ಬಂದ್ರೆ, ಅಲ್ಲಿ ತಾವರಿಗಳಲ್ಲಿ ಚಿತ್ರಗಳನ್ನ ಬಿಡಿಸಿರ್ತಾರೆ, ತಾವು ನೋಡಬಹುದು. ಮೂಲಾಧಾರಕ್ಕೆ ಮತ್ತೆ ಕೊನೆಯಲ್ಲಿ ಸಹಸ್ರಾರ ತಾವರಿಯಲ್ಲಿ ಅವರು ಚಿತ್ರಿಸಿರ್ತಾರೆ ನೋಡ್ಲಿಕ್ಕೆ. ಮತ್ತೆ ಬುದ್ಧ, ನಮ್ಮಲ್ಲಿ ಎಷ್ಟೋ ದೇವತೆಗಳಲ್ಲೆಲ್ಲ ಇದನ್ನೇ ತಾವರೆ ಮೇಲೆ ಕೂತಿರ್ತಾರೆ. ಅದು ಅರಳುವಿಕೆ, ಮತ್ತೆ ಅದು ಅಷ್ಟು ದವಳಗಳಿರುತ್ತಲ್ವಾ, ಇಟ್ ಇಸ್ ಪಾಸಿಬಿಲಿಟೀಸ್, ಇನ್ಫಿನಿಟ್ ಪಾಸಿಬಿಲಿಟೀಸ್. ಅದು ಒಬ್ಬ ಹೇಗೆ ಬೇಕಾದ್ರೂ ಅವನು ಮುಕ್ತನಾಗಬಹುದು. ಅದಕ್ಕೆ ಸಿಂಬಲ್ ಆಗಿ ತಾವರೆ ನಮ್ಮಲ್ಲಿ ಬಳಸೋದು. ಕೆಂದಾವರಿ, ದಿವ್ಯ ಕೆಂದಾವರಿ ಮಗ್ಗಿ ಕುಪ್ಪಸ ತೊಟ್ಟು. ಹೌದು, ತೊಟ್ಟು ಬಂದಿದ್ದಾಳೆ. ಬಂದಳು ಮಂದಿರ ಬಿಟ್ಟು, ಮಂದಿರ ಬಿಟ್ಟು ಹೆಣ್ಣು ತನ್ನ ಮನೆ ಬಿಟ್ಟು ಬಂದಿದ್ದಾಳೆ, ನನ್ನನ್ನ ಹೊಂದಕ್ಕೋಸ್ಕರ ಬಂದಿದ್ದಾಳೆ ಅನ್ನೋ ಹಾಗೆ ಅರ್ಥ ಆಗುತ್ತೆ ಮೇಲ್ನೋಟದ ಅರ್ಥ. ಖಂಡಿತ. ಇವಳು ಮಂದಿರ ಬಿಟ್ಟು ಅಂತಂದ್ರೆ ಇಲ್ಲಿ ನಾವು ಎಲ್ಲಿಂದನೋ ಬಂದ್ಲು ಅನ್ನೋದಕ್ಕಿಂತ ಹೆಚ್ಚಾಗಿ ತನಗೋಸ್ಕರ ಕಳಿಸಿರೋದವಳು ಮಂದಿರ ಬಿಟ್ಟು. ಆ ಮಂದಿರ ಯಾವ್ದು ಅಂದ್ರೆ ಇನ್ನೊಂದು ಲೋಕ, ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಅಂತೀವಲ್ಲ ಆ ರೀತಿ ಅವಳು ಇನ್ನೊಂದು ಘಟ್ಟದಿಂದ ನನ್ನ ಹತ್ರ ಬಂದಿದ್ದಾಳೆ. ಇನ್ನೊಂದು ಘಟ್ಟ ಅದು, ಆ ಸ್ಥಳವೇ ಬೇರೆ. ಷಟ್ ಸ್ಥಳ ಅಂತ ಹೇಳ್ತೀವಲ್ಲ ಆ ಸ್ಥಳವೇ ಬೇರೆ, ಅದ್ ನಾವು ನೋಡೇ ಇಲ್ಲ. ಗಂಗೆ ಇಳಿದು ಬಂದಲ್ಲ ಮೇಲಿಂದ, ಹಾಗೆ ಇನ್ನೊಂದು ಲೋಕದಿಂದ ನನ್ನ ಬಳಿ ಬಂದವಳಿವಳು. ಬಂದು ನಾಲ್ಕು ಮಂದಿಯೊಳು ಬಂದು ನಾಚುವಳೆಷ್ಟು ಅಲ್ವಾ. ಈ ನಾಲ್ಕು ಮಂದಿ ನೋಡಿ, ನಮ್ಮಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ, ನಮಗೆ ನಾಲ್ಕಿದೆ ಪುರುಷಾರ್ಥ, ಪುರುಷಾರ್ಥಗಳು. ಇದ್ರ ಮಧ್ಯೆ ಬಂದು ನಾಚ್ತಾಳವಳು. ಹೌದು ಅಲ್ವಾ. ಅಂದ್ರೆ ಇದು ಅತ್ತೆ ಮಾವ ಅತ್ತಿಗೆ ಭಾವ ಅಲ್ಲ ಅಲ್ಲ. ಸೊ ಹೀಗೆ ಅವರು ಅಷ್ಟು ಮುದ್ದಾಗಿ ಅವರು ಹೇಳುವಾಗ ಅವರು ಸರಳವಾಗಿ ಹೇಳಕ್ ಹೋಗ್ತಾರೆ. ಶರೀಫ್ ಅಜ್ಜ, ಕಬೀರು, ಪುರಂದರದಾಸರು ಹೀಗೆ ಏನೋ ಮಾತಾಡ್ಬೇಕಾದ್ರೆ ನನ್ನ ತುಂಬಾ ನೆಚ್ಚಿನ ಒಂದು ಪದ ದಾಸರದು, ಗಿಳಿಯು ಪಂಜರದೊಳಿಲ್ಲ. ತುಂಬಾ ಇಷ್ಟವಾದ ಪದ ಅದು. ಹೀಗೆ ಮನೇಲಿ ಗುಣಗ್ತಿರ್ಬೇಕಾರೆ ಒಬ್ರು ಮನೇಲಿ ಇದು ಹಾಡಬಾರ್ದು, ಹಾಡದ ಮನೆಯಲ್ಲಿ ಒಬ್ರು ತೀರ್ಕೊಂಡ್ಬಿಡ್ತಾರೆ. ನಾ ಹಾಡಿಲ್ಲ ಅಂದ್ರೆ ಪ್ರತಿಯೊಬ್ಬ ಒಬ್ಬಲನ್ನ ತಿರ್ಕೊಂಡು ತಿರ್ಕೋತಾನಲ್ಲ ಅಂತ ಹೇಳಿ ಅವ್ರಿಗೆ. ಅಂದ್ರೆ ಇದು ಸತ್ತದಾಗ ಬರ್ದಿದ್ದ ಹಾಡು, ಸತ್ತದಾಗ ಹಿಂಗ್ ಬರೆಯಕ್ ಸಾಧ್ಯ? ಮನುಷ್ಯ ಬದುಕಿದ್ದಾಗ ಅವನ್ ಸತ್ತಿರಲ್ಲ, ಸತ್ ಮೇಲೆ ಅವ್ನು ಬರೆಯಕ್ಕಾಗಲ್ಲ ಅಲ್ಲ, ಯಾ ಬೇರೆಯವ್ರ ಸತ್ತಾಗ ಬರ್ದಿರಬಹುದು ಬರ್ದಿರಬಹುದು. ಸೊ ಅವ್ರಿಗೆ ಇನ್ನೊಬ್ಬನ ಹುಟ್ಟು ಮತ್ತೆ ಸಾವು ಎರಡು ಒಂದೇ ಅಂತ ಪುರಂದರದಾಸರಿಗೆ, ಅವ್ರು ಯಾರು ಹುಟ್ಟಿದ್ರು ಅಷ್ಟೇ ಸತ್ತರು ಅಷ್ಟೇ ಅಲ್ವಾ. ಅವ್ರ ಕಣ್ಮುಂದೆ ಇಡೀ ವಿಜಯನಗರ ಸಾಮ್ರಾಜ್ಯವೇ ಪತನವಾಯ್ತು. ಅವತ್ತ ಅದ್ರ ಬಗ್ಗೆ ಯಾವತ್ತು ಅವರು ಅತ್ತವರಲ್ಲ, ಲೊಳಲೊಟ್ಟೆ ಅನ್ಬಿಟ್ರು ಅಲ್ವಾ. ಹಾಗಾಗಿ ಹಾಗಾದ್ರೆ ಇಲ್ಲಿ ಗಿಳಿಯು ಪಂಜರದೊಳಿಲ್ಲ ಅಂದಾಗ ಅದು ಯಾವ ಗಿಳಿ, ಅದು ಯಾವ ಪಂಜರ, ಅದನ್ನ ಇವ್ರು ಸಾಕಿದ್ರಂತೆ, ಹೀಗೆಲ್ಲ ಹೇಳ್ತಾ ಹೋಗ್ತಾರೆ. ಬೆಕ್ಕುಕೊಂಡು ಹೋಯ್ತಾ ಬೆಕ್ಕುಕೊಂಡು ಹೋಯ್ತಾ ಇವಂತ ತಾನೇ ಸಾಕಿದ್ದು. ಸೊ ಇದನ್ನ ಡಿಕೋಡ್ ಮಾಡೋಣ ಇನ್ನೊಂದು ಇದರಲ್ಲಿ. ಸೊ ಅದೇ ಏನೇ ಹೇಳಕ್ಕೋದೆ ಅಂದ್ರೆ ನೋಡ್ಲಿಕ್ಕೆ ನಮಗದು ಬೇರೆ ತರ ಭಾಸವಾಗತ್ತೆ. ಅವರು ಇನ್ ಹೇಗೂ ಹೇಳಕ್ ಸಾಧ್ಯವೇ ಇಲ್ಲ. ಈಗ ನೋಡಿ, ನನಗೆ ಈ ಶರೀಫ ಪಂಥದಲ್ಲಿ ಇದ್ದು ಇಷ್ಟೆಲ್ಲ ನಾನು ಹೇಳುವಾಗ ಇವೆಲ್ಲೂ ಸ್ವಾನುಭವದಿಂದ, ಅಂದ್ರೆ ಶರೀಫ ಅಜ್ಜನ ಪಂಥಕ್ಕೆ ಹೋಗಿ ಅಲ್ಲಿ ಹಂತ ಹಂತದಲ್ಲಿ ಬೆಳೀತಾ ಹೋಗ್ತಿದ್ದಾಗ ನಮಗೆ ತಾವಾಗೆ ಕಂಡಂತದ್ದು. ನನ್ನ ಅಪ್ಪಾಜಿ ಯಾವತ್ತು ನಮ್ಮ ತತ್ವ ಪದಗಳ ಅರ್ಥವನ್ನು ನಮ್ಗೆ ಹೇಳಲೇ ಇಲ್ಲ. ಇದೊಂದು ಎಪಿಸೋಡ್ ನಾನು ಅಪ್ಪಾಜಿ ಮತ್ತು ನನ್ನ ಸಂಬಂಧ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಅಪ್ಪಾಜಿ ಅಂದ್ರೆ ನಿಮ್ಮ? ನನ್ನ ಗುರುಗಳು. ಗುರುಗಳು ಅಂದ್ರೆ ಶರೀಫ ಅಜ್ಜನ ಶಿಷ್ಯರ ಶಿಷ್ಯರ ಶಿಷ್ಯ ನಾಗರಾಜಪ್ಪ ಅಂತ, ಅವ್ರು ನನ್ನ ಅಪ್ಪಾಜಿ ಅಂತಾನೆ ಕರೀತ. ಹೀಗೆ ಮೈಸೂರಲ್ಲಿ ನಾನು ಮತ್ತೆ ನನ್ನ ಗೆಳೆಯ ಒಂದು ರೆಕಾರ್ಡಿಂಗ್ ಸ್ಟುಡಿಯೋ ಮಾಡ್ತಾ ಇದ್ವಿ. ಆಗೊಬ್ಬ ಎಲೆಕ್ಟ್ರಿಷಿಯನ್ ಬಂದಿದ್ದ, 7th ಕ್ಲಾಸ್ ಓದ್ಕೊಂಡಿರ್ಬೋದು ಆ ಹುಡುಗ. ಅವನ್ ಬಂದ, ಅವನ್ ಕುತೂಹಲ, ಇದೇನಿದು ಜಾಗ, ಹೊಸ ಜಾಗ, ಅವ್ನು ನೋಡಿರ್ಲಿಲ್ಲ. ಇದೇನ್ ಜಾಗ, ನಾನು ಹೀಗೆ ರೆಕಾರ್ಡಿಂಗ್ ಸ್ಟುಡಿಯೋನಪ್ಪ, ಹಾಡೆಲ್ಲ ರೆಕಾರ್ಡ್ ಮಾಡ್ತೀವಿ ಇಲ್ಲಿ ಅಂತ. ನಮ್ಮ ಶರೀಫ್ ಅಜ್ಜನ್ ಮಾಡ್ಕೊಡ್ರಿ ಅಂತಂದ. ಸರಿ, ನಾನು ನಂಗೆ ಶರೀಫ್ ಅಜ್ಜ ಚಿಕ್ಕ ವಯಸ್ಸಿಂದ ಆಸಕ್ತಿ ಇತ್ತು, ಒಂಥರ ಅದು ಅರ್ಥವತ್ತಾಗಿಲ್ಲ ಅಂದ ಒಂದು ಆಕರ್ಷಣೆ ಇತ್ತು ಶರೀಫ್ ಅಜ್ಜನಲ್ಲಿ ನನಗೆ. ಅದು ಏನಕ್ಕೆ ನನಗೆ ಅದು ಅರ್ಥ ಆಗ್ತಿರ್ಲಿಲ್ಲ. ಸಡನ್ ಆಗಿ ಶಿಷ್ಯನಾಳ ಕೇಳಿದ ತಕ್ಷಣ ಒಳಗೇನೋ ಒಂಥರ ರೋಮಾಂಚನ ಆಗ್ತಿತ್ತು. ಎಷ್ಟೋ ಸಲ ಹತ್ತು ಬಿಟ್ಟಿದ್ದೀನಿ, ನಂಗೆ ಗೊತ್ತಿಲ್ಲ, ಏನೋ ಕನೆಕ್ಟಿವಿಟಿ ಇತ್ತು ನನ್ಗಲ್ಲಿ. ಸರಿ ಆಯ್ತು, ಫ್ರೀ ಆಗೇ ಮಾಡೋಣ ರೆಕಾರ್ಡಿಂಗು, ಹೇಳು. ಮತ್ತೆ ನಂಗೆ ರೆಗ್ಯುಲರ್ ಇಷ್ಟು ದಿನ ಪ್ರಚಲಿತವಾಗಿರೋ ಹಾಡುಗಳು ಬಿಟ್ಟು ಬೇರೆ ಮಾಡೋಣ ಅಂತಂದೆ.
ಆಗ ಬರ್ರಿ ಮಾತಾಡೋಣ ಅಂಥೇಳಿ ಅವ್ನು ಫಸ್ಟ್ ಆಶ್ಚರ್ಯ ಆಯ್ತು, ನಾನು ಫ್ರೀ ಆಗಿ ಮಾಡ್ತೀನಿ ತಕ್ಷಣ ಹೇಳಿ, ನಂಗೆ ತುಂಬ ಆಸಕ್ತಿ ಶರೀಫ್ ಅಜ್ಜ ಅಂದರೆ, ಮಾಡೋಣ ಸರಿ ಬೇರೆ ತತ್ವಪದಗಳು ಬೇಕಲ್ಲ ನನಗೆ. ಹೀಗೆ ಚಾ ಕುಡ್ಕೊಂಡು ಕೂತಿದ್ವಿ ಒಂದು ಟೀ ಶಾಪಲ್ಲಿ. ಅವ್ನು ಬೇರೆ ತತ್ವಪದಗಳೆಲ್ಲ ಹೇಳ್ತಾ ಹೋದ, ನನಗೆ ತುಂಬ ಆಶ್ಚರ್ಯ ಆಗ್ತಾ ಆಗ್ತಾ ಹೋಯಿತು. ನಾನು ಅಲ್ಲಿ ಟೀ ಕುಡಿತಾ ಕುಡಿತಾ ನಾನು ಕೊನೆಗೆ ಕಾಲು ಬಿದ್ದುಬಿಟ್ಟೆ ಆ ಹುಡುಗಂಗೆ. ನನ್ನ ಕೈಲಾಗಲೇ ಅದು ಮುಗಿತು, ಅದು ಶರಣಾಗತಿಯ ಪರಮಾವಧಿ ಅದು. ನಾನು ಕಾಲಿಗೆ ಬಿದ್ದೆ ಆ ಹುಡುಗನಿಗೆ. ಆ ಹುಡುಗನು ಶರೀಫ್ ಅಜ್ಜ ಅಂತಾನೆ ಕರೀತಿದ್ನ? ಶರೀಫ್ ಅಜ್ಜ ಅಂತ ಕರೀತಿದ್ನ. ಸರಿ, ಹಾ ಸರಿ. ಹಾಗಾಯ್ತು, ಎಲ್ಲರೂ ಅಕ್ಕಪಕ್ಕದ ಕೂಡ ಗಾಬರಿ. ಒಂದು ಟೀ ಶಾಪಲ್ಲಿ ಸಿಗರೇಟ್ ಸೇರ್ಕೊಂಡು ಕೂತರೆ ಇಬ್ರು ಹುಡುಗರು, ಇನ್ನೇನೋ ಮಾತಾಡ್ಕೊಂಡು ಹೀಗಿದ್ದಿದ್ದು ತೀರಾ ಎಲ್ರು ನೋಡೋರ್ಗೆ ತುಂಬಾ ವಿಚಿತ್ರವಾಗಿ ಕಾಣುವಂತ ಪ್ರಸಂಗ. ಬಟ್ ನನಗದು ತುಂಬಾ ದೈವಿಕವಾದ ಒಂದು ಘಟನೆ ನನ್ನ ಜೀವನದಲ್ಲಿ. ಅವ್ರು ಹೇಳಿದ್ರು, ಇಲ್ಲ ನಾನು ಶರೀಫ್ ಅಜ್ಜನ ಶಿಷ್ಯವೃಂದದಲ್ಲಿ ಒಬ್ಬ ನಾನು. ಯಾಕೆ ನಂಗೆ ಮುಂಚೆದು ಗೊತ್ತಿರಲಿಲ್ಲ, ಶರೀಫರದ್ದು ಹೀಗಿದೆ ಒಂದು ಪಂಥ ಇದೆ ನಂಗೆ ಗೊತ್ತಿರಲಿಲ್ಲ. ನಂಗೆ ತುಂಬ ಆಸಕ್ತಿ ಆಯಿತು, ಇಲ್ಲ ನಾನು ಭೇಟಿ ಆಗಲೇಬೇಕು. ಫೋನ್ ನಂಬರ್ ಇಸ್ಕೊಂಡೆ ನಮ್ಮ ಅಪ್ಪಾಜಿದು. ಮಾತಾಡೋಕ್ಕೆ ಧೈರ್ಯ ಬರಲಿಲ್ಲ ಅವತ್ತು, ಬಟ್ ತುಡಿತಾ ಇತ್ತು ಭೇಟಿ ಆಗಬೇಕು ಭೇಟಿ ಆಗಬೇಕು. ಅಷ್ಟರೊಳಗಡೆ ನನಗೇನಾಗಿತ್ತು ಅಂತಂದರೆ, ನನ್ನ ಒಳಗಿನ ಒಂದು ಘಟ್ಟಗಳು, ನಾವು ನಂದು 3ನೇ ಕ್ಲಾಸ್ 4ನೇ ಕ್ಲಾಸ್ ಇದ್ದಾಗ ನನ್ನ ಪಕ್ಕದ ಮನೆಯವರು ನನ್ನ ಮುಂದೆನೆ ಹಿಂಗೆ ಬಿದ್ದರು, ನನ್ನ ತೊಡೆ ಮೇಲೆ ಅವರು ಪ್ರಾಣ ಕಳ್ಕೊಂಡ್ರು. ನನಗದು ಕಾಡ್ತು, ಎಲ್ಲೋಯ್ತು ಇದು ಜೀವ, ನನ್ನ ಮುಂದೆ ಇತ್ತು, ವೆರಿ ನೆಕ್ಸ್ಟ್ ಸೆಕೆಂಡ್ ಅಲ್ಲಿಲ್ಲ. ಅಲ್ಲಿ ಆಗಲೇ ಆ ಥರ ಯೋಚನೆ ಮಾಡ್ತಿದ್ರ ನೀವು? ನಂಗೆ ಅಲ್ಲೇ ಹುಟ್ಟಿದ್ದು ನನಗೆ ಮೊದಲು. ಸರಿ, ನನಗೆ ಕಾಡಕ್ಕೆ ಶುರು ಆಯಿತು ಇದೇನೋ ಇದು ಅಂತ. ಆ ಟೈಮಲ್ಲಿ ಒಂದು ಪೊಯಮ್ ಓದಿದ್ದೆ, ಅವನು ನಂಗೆ ಯಾರು ರೈಟ್ರು ನಂಗೆ ಏನೂ ಜ್ಞಾಪಕ ಇಲ್ಲ, ತುಂಬ ಚಿಕ್ಕ ವಯಸ್ಸ ಓದಿದ್ದು. ಇಂಗ್ಲೀಷ್ ಯಾವುದೋ ಪೊಯಮ್ ಅದು, ಯಾವುದೊಂದು ಮುದ್ದೆಗಿರೊಂದು ಹಕ್ಕಿ, ನೋಡೋಕೆ ತುಂಬ ಸುಂದರವಾದ ಹಕ್ಕಿ, ತುಂಬ ಇಷ್ಟ ಆಗತ್ತೆ ಅವನಿಗೆ, ಅವನು ಹಂಟ್ ಮಾಡ್ಬೇಕು, ಶೂಟ್ ಮಾಡ್ತಾನೆ, ಅದು ಕೆಳಗೆ ಬೀಳುತ್ತೆ, ಎತ್ಕೊಳಕ್ಕೆ ಹೋಗ್ತಾನೆ, ನೋಡ್ತಾನೆ ಅದೇ ಸುಂದರವಾದ ನವಿಲು ಅಂತ ಅನ್ಕೋಣ ಎಕ್ಸಾಂಪಲ್, ನವಿಲ್ನೆ ಶೂಟ್ ಮಾಡಿದ್ದಾನೆ, ಎತ್ಕೊಳ್ಬೇಕಂತ ಹೋಗಿ ನೋಡ್ತಾನೆ, ಅದು ಸತ್ತು ಬಿದ್ದಿರುತ್ತಲ್ವಾ, ಅದು ರೆಕ್ಕೆ ಪುಕ್ಕ ಎಲ್ಲ ಇದಾಗ್ಬಿಟ್ಟಿದೆ, ಮೈಯೆಲ್ಲ ರಕ್ತ ಆಗ್ಬಿಟ್ಟಿದೆ, ವಿಕಾರವಾಗಿರುತ್ತೆ. ಅವನು ನೋಡ್ತಾನೆ ಆ ಸೌಂದರ್ಯ ಎಲ್ಲೋಯ್ತು, ನವಿಲಿದೆ ಇಲ್ಲೇ ಇದೆ ಕಣ್ಣು ಮುಂದೆ, ಬಟ್ ಅದರ ಸೌಂದರ್ಯ ಎಲ್ಲೋಯ್ತು ಅಂತ ಗಾಬರಿ ಆಗ್ತಾನೆ. ನನಗೆ ತಕ್ಷಣ ಪೊಯಮ್ ನನಗೆ ರಿಲೇಟ್ ಆಗೋಯ್ತು, ಗಾಬರಿ ಆಗೋಯ್ತು ನನಗೆ, ಹೌದಲ್ವಾ ವ್ಯಕ್ತಿ ಇಲ್ಲೇ ಇದೆ, ಅವ್ನು ಬರೀ ಮೂರ್ಛೆ ತಪ್ಪಿದ್ರೆ ಮನೆಯೊಳಗೆ ಕರ್ಕೊಂಡು ಹೋಗ್ತಿದ್ರು, ಅಲ್ಲೇ ಸತ್ತ ಅಲ್ವಾ, ಅಲ್ಲಿಂದ ಅಲ್ಲೇ ನೆಕ್ಸ್ಟ್ ಪ್ರೊಸೀಜರ್ ಸ್ಟಾರ್ಟ್ ಆಗೋಯ್ತು. ಅವಾಗ ನನಗೆ ಸಾವು ಕಾಡಕ್ಕೆ ಶುರು ಆಯಿತು, ಸಾವು ತುಂಬ ಕಾಡ್ತು, ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅನ್ನೋದು ಶುರುವಾಗಿತ್ತು. ಆಗ ಬೇಡದರೋ ಅಧ್ಯಯನ ಅದು ಇದು ಓದೋದು ಎಲ್ಲ ದಾಟೋದೆಲ್ಲ ನಡೀತಿತ್ತು. ಹುಟ್ಟಿದವರೆಲ್ಲ ಸಾಯದೇನಿಲ್ಲ, ಹೊಸತಾಗಿ ಹುಟ್ಟುವರ್ ಗೆಡೆಯಲ್ಲೋ ಮಂಕುತಿಮ್ಮ ಅಂತ ನಿಮಗೆ ರಿಯಲೈಸ್ ಆಗಕ್ಕೆ ಎಷ್ಟು ಟೈಮ್ ತಗೊಳ್ತು? ಅವತ್ತು ಹೇಳಿದ್ನಲ್ಲ, ನನ್ನ ಅಣ್ಣನ ಮಗು ಕೈಯಲ್ಲಿ ಇದ್ದಾಗ ಕಗ್ಗಾನುಭವದಲ್ಲಿ ಮಾತಾಡಿದ್ದೆ, ಆಗ ನನಗೆ ರಿಯಲೈಸ್ ಆಯ್ತು ಇನ್ನೆಲ್ಲಿಂದನೋ ಬಂದಿದ್ದಲ್ಲ ಇವತ್ತು ನನಗೆ ಖುಷಿ ಆಗ್ತಿದೆ ಅಂದ್ರೆ, ಈ ಪ್ರಾಣ ಇನ್ನೆಲ್ಲೋ ಇತ್ತು ಮುಂಚೆ ಆತ್ಮ, ಅಲ್ಲೆಲ್ಲೋ ಹತ್ತಿದ್ದಾರೆ ಕಳ್ಕೊಂಡಿದ್ದಕ್ಕೆ, ಇವತ್ತು ನಾ ಅದನ್ನೇ ನೋಡಿ ಖುಷಿ ಪಡ್ತಾ ಇದ್ದೀನಿ. ಮತ್ತೆ ಇದರಲ್ಲಿ ಅಪ್ಪಾಜಿಯವ್ರನ್ನ ಭೇಟಿ ಆದ್ರೆ ನೆಕ್ಸ್ಟ್? ಹಾ, ಅದು ಹೇಳ್ತೀನಿ. ಸರಿ, ಹೀಗಿದ್ದಾಗ ಅಧ್ಯಯನಕ್ಕೆ ಬಿದ್ದೆ, ತುಂಬಾ ಅಧ್ಯಯನ ಮಾಡ್ಬೇಕಂತ. ಇದು ಭೇಟಿ ಆಗಕ್ಕೂ ಮುಂಚೆ? ಮುಂಚೆ, ಚಿಕ್ಕ ವಯಸ್ಸೆಲ್ಲ ಘಟನೆ ಆದ್ಮೇಲೆ ಆ ಸಾವು ನನಗೆ ಕಾಡಕ್ಕೆ ಶುರು ಮಾಡಿದಾಗ ನಾನು ಎಲ್ಲವನ್ನು ಭಗವದ್ಗೀತೆ ಕುರಾನ್ ಅಂತೆ ಜೆನ್ನು ತಾವೋ ಇಂಥದ್ದಿಲ್ಲ ಅಂತಿಲ್ಲ, ಎಲ್ಲವನ್ನು ಕೂತೆ, ಓದ್ಬೇಕು 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 ಅಂತ ಹುಚ್ಚಪಟ್ಟೆ ಓದಕ್ ಕೂತೆ. ಅದೆಲ್ಲವೂ ಓದ್ತಾ ಹೋಗ್ತಾ ನನ್ಗೆ ಏನು ರಿಯಲೈಸ್ ಆಗ್ತಾ ಹೋಯ್ತು ಅಂತಂದರೆ, ಆಯಿತು ಜ್ಞಾನವೇನು ಸಿಕ್ತು, ಆದರೆ ಆ ಜ್ಞಾನದಿಂದ ಹಿಂದೆ ಒಂದು ರಿಸಲ್ಟ್ ಇದೆಯಲ್ಲ, ಅದು ಸಿಗದೆ ಇಲ್ಲಿ ಹೋಯ್ತು ಅಂತಂದರೆ ನನಗೆಲ್ಲ ಗೊತ್ತು ಅನ್ನೋ ಅಹಂಕಾರ ಬೆಳೀತು ಹೊರತುವೆ ಅವನೆಲ್ಲೋ ಹೇಳುವಂಥ ಆನಂದ, ಅದೆಲ್ಲೋ ಒಂದು ನಿರಾಕಾರ ಸ್ವರೂಪ, ನನ್ನ ಅಹಂಕಾರ ಕಳೆದುಕೊಳ್ಳುವಿಕೆ ಇದೆಲ್ಲ ಇತ್ತಲ್ಲ, ಅಲ್ಲಿ ಸಿಗುವಂಥ ಮುದ, ದಟ್ ಎಟರ್ನಲ್ ಬ್ಲಿಸ್, ಇದೆಲ್ಲ ಮಾತಾಡ್ತಿದ್ದೆ, ಅನುಭವಕ್ಕೆ ಬಂದಿರಲಿಲ್ಲ. ನಾನು ರೀಸೆಂಟಾಗಿ ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲಿ ಅದ್ವೈತದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ವಿವರಿಸ್ತಾ ಇದ್ದಾರೆ ಅಂದ್ರೆ, ಅದ್ವೈತ ಅಂದ್ರೆ ಏನು, ಮಾಯೆ ಅಂದ್ರೆ ಏನು, ಅದನ್ನ ಕಳ್ಕೊಂಡಾಗ ಅದನ್ನ ಅನುಭವಿಸೋದು ಹೇಗೆ ಎಲ್ಲ ಹೇಳ್ತಿದ್ದಾರೆ. ಇನ್ನೆಲ್ಲೋ ಇನ್ಯಾರ್ದೋ ಜೊತೆ ಯಾವುದಕ್ಕೋ ಯಾಕೆ ಕ್ಷುಲ್ಲಕ ಕಾರಣಕ್ಕೆ ಜಗಳ ಮಾಡ್ತಿರ್ತಾರೆ. ನಿಜ ಅಂದ್ರೆ ಅದು ಅದ್ವೈತ ಅನುಭವ ಆಗಿದೆಯಾ ಇಲ್ವಾ, ನೀವು ಅವರಿಂದ ಬರಬೇಕು, ನಿಮಗೆ ಆ ಗುರುಗಳು ಹೇಳ್ಕೊಡ್ತಾರೆ ಈ ಗುರುಗಳು ಹೇಳ್ಕೊಡ್ತಾರೆ ಅಂದ್ರೆ ಅವ್ರು ಹೇಳ್ಕೊಡ್ತಾರೆ ಅಂತ ಅಂದ್ಕೊಂಡಾಗ ಅದ್ವೈತ ಇಲ್ಲಿಂದ ಬಂತು. ನನಗೆ ಸಾಕಷ್ಟು ಪ್ರಶ್ನೆಗಳು ಬಂತು, ಇದ್ರ ಬಗ್ಗೆ ಯೋಚನೆ ಮಾಡಕ್ ಆಗತ್ತಾ ನಾವು ಆ ಮಟ್ಟ ತಲುಪಿದೀವ ನಾವು ಅಂತೆಲ್ಲ ಯೋಚನೆ ಬಂತು. ಬರುತ್ತೆ, ಖಂಡಿತ ಬರಬೇಕು. ಆಕ್ಚುಲಿ ಆ ಒಂದು ಜಿಜ್ಞಾಸೆ ಬರಬೇಕು, ನನ್ನ ಒಳಗಡೆ ನನ್ನ ಪ್ರಶ್ನೆ ಮೂಡ್ಕೋಬೇಕು. ಆ ಪ್ರಶ್ನೆ ಮೂಡ್ಕೊಂಡಾಗ ನಮಗೆ ಅದಾಗಬೇಕು ಅಂದ್ರೆ ಎಲ್ರಿಗೂ ಹೇಳ್ತೀನಿ, ಒಂದ್ಸರಿ ಓದಿ ಅಂತೀನಿ, ಓದಿ ತೊಂದ್ರೆ ಇಲ್ಲ ಓದಿ, ಯಾಕಂದ್ರೆ ಲಾಜಿಕಲಿ ಅದನ್ನ ಗ್ರಹಿಸಕ್ಕಾಗಲ್ಲ ಅನ್ನೋ ಹಂತ ತಲುಪದ ಮೇಲೆ ನೀವು ಲಾಜಿಕ್ ಇಂದ ಆಚೆ ಹೋಗ್ತೀರಾ ಅಲ್ವಾ? ಮೊದಲನೇ ಯತ್ನ ಅದನ್ನ ಲಾಜಿಕ್ ಅಲ್ಲಿ ಹುಡುಕೋದು ಬಟ್ ಅದೇ ಆಗಬಾರ್ದು ಕೊನೆಗೆ. ನಮ್ ಮೊದಲು ನಾವು
ನ್ಯಾಯ ತರ್ಕ ಹೀಗೆಲ್ಲ ಹಂತಗಳಿದೆ ನಮ್ಮಲ್ಲಿ. ಕೊನೆಯಲ್ಲಿ ದರ್ಶನ ಅಂತಿದೆ ಅಲ್ವಾ. ನಾವು ಫಸ್ಟ್ ಅನುಮಾನ ಪಡಬೇಕು, ನ್ಯಾಯ ಮಾಡಬೇಕು, ತರ್ಕ ಮಾಡಬೇಕು, ಕೊನೆಗೆ ದರ್ಶನ. ಸೊ ನಾವು ದರ್ಶನಕ್ಕೆ ತಲುಪಬೇಕು ನಾವು. ಸೊ ಈ ಮೆಥಡಾಲಜಿಗಳು ತಿಳ್ಕೊತಾ ತಿಳ್ಕೊಳ್ತಾ ಹೋದಲ್ವಾ ಕರೆಕ್ಟು. ನಾನು ಎಷ್ಟು ದಿನ ಇದೇ ತರ್ಕ ಮಾಡ್ತಿರ್ತೀನಿ, ಎಷ್ಟು ದಿನ ನಾನು ಗೊತ್ತು ಅಹಮ್ಮಲ್ಲಿ ಈ ಮಾಯಲ್ಲೇ ಬದುಕಿರ್ತೀನಿ ಅನ್ನೋ ಒಂದು ನನಗೆ ಮೆತ್ತಲವಾಗ ಹುಟ್ಕೋತು. ಓ, ನಾನು ತಿಳ್ಕೊಂಡಿದ್ದಿಷ್ಟು ದಿನ ಪ್ರಯೋಜನವಿಲ್ಲ ನನಗೆ. ಯಾಕಂದರೆ ಬರೀ ಆ ತಿಳುವಳಿಕೆ ಜ್ಞಾನವಲ್ಲ, ನಿಜವಾದ ಸತ್ಯ ನನಗೆ ದರ್ಶನವಾಗಿಲ್ಲ. ಬರೀ ಸತ್ಯದ ಬಗ್ಗೆ ಗೊತ್ತು, ಏ ಅಲ್ಲಿ ನ್ಯೂಯಾರ್ಕ್ ಥಿಯರಿ ಥಿಯರಿ ಹಿಮಾಲಯ ಹಂಗಿದೆ ಅಂತಪ್ಪ, ಸಖತ್ ಸನ್ಸೆಟ್ ಸಖತ್ತಾಗಿದೆ ಅಂತಪ್ಪ, ಇಷ್ಟೇ ಗೊತ್ತು ನನಗೆ. ಹೋಗೇ ಇಲ್ಲ ನಾನು. ಸರಿ ಆಯಿತು, ಹೋಗ್ಬೇಕಲ್ಲ, ಅದಕ್ಕೊಂದು ದಾರಿ ಬೇಕು, ತೋರಿಸಿರಬೇಕು. ಆಗ ಅಷ್ಟೊತ್ತಿಗೆ ನನಗೆ ಈ ಸೂಫಿ ಪಂಥ, ನಾಥ ಪಂಥ ಇಂಥ ಬಗ್ಗೆ ಹುಚ್ಚಿಡ್ದಿತ್ತು. ಈ ಅವ್ರ ಜೊತೆ ಒಡನಾಟಗಳು ಅದು ಇದನ್ನು ಮಾಡಿಕೊಂಡು ಅಲ್ದಾಡ್ಕೊಂಡಿದ್ದವನು. ಹುಡುಗರು ಕ್ಲಾಸಿಕ್ ಚಕ್ಕರ್ ಹೊಡೆದು ಪಿಕ್ಚರ್ ನೋಡೋ ವಯಸ್ಸಲ್ಲಿ ನೀವು ಸೂಫಿ ಪಂಥ, ಶರೀಫರ ಪದ್ಯ ಇವೆಲ್ಲ ಓದ್ಕೊಂಡು ಜ್ಞಾನಾರ್ಜನೆ ಮಾಡ್ಕೋತಾ ಇದ್ರಿ. ಸಂಸಾರಕ್ಕೆ ಚಕ್ಕರ್ ಹಾಕ್ಬಿಟ್ಟಿದ್ದೆ. ಹೌದಾ, ಸರಿ ಸರಿ. ಆಮೇಲೆ ಏನಾಯ್ತು? ಹಾಗಿದ್ದಾಗ ನನಗೆ ಗುರುವಿನ ಪ್ರಾಮುಖ್ಯತೆ ನನಗೆ ಅರ್ಥ ಆಯ್ತು. ಇದು ನಾನೊಬ್ಬನೇ ಹೋಗುವಂಥದ್ದಲ್ಲ. ಸೊ ಆಯ್ತು, ಗುರುನ್ ಹುಡ್ಕೊಂಡು ಹೋಗೋಣ. ಆಯ್ ಗುರುನ್ ಆಯ್ಕೆ ಮಾಡ್ಬೇಕಲ್ಲ ಅಲ್ವಾ. ಪರಮ ಸತ್ಯವ ಕಂಡ ಗುರುವು ನರಸುವುದಿಲ್ಲಿ, ದೊರೆತೆಂದು ನೀನು ಧನ್ಯ ಮಂಕುತಿಮ್ಮ. ಈ ರೀತಿ ಮತ್ತೆ ದ್ವಂದ್ವಕ್ಕೆ ಹೋದೆ. ನಾ ಯಾವ ಗುರು, ನನಗೆ ಒಂದು ಗುರು ಬೇಕು. ಆ ಗುರು ಹೇಗಿರ್ತಾನೆ, ಎಲ್ಲಿರ್ತಾನೆ, ಯಾವ ರೀತಿ ಇರ್ತಾನೆ, ನಾ ರೆಡಿ ಇರ್ಬೇಕು ಅದಕ್ಕೆ, ಗುರು ರೆಡಿ ಇರಬೇಕು. ಇವೆಲ್ಲ ಮತ್ತೆ ಬೇಡದ್ರೆ ಮತ್ತೆ ಆ ಥಿಯರಿ ಎಲ್ಲ ಓದಿರ್ತೀನಲ್ಲ, ಗುರುಗಳ ಬಗ್ಗೆ ಓಶ ಹೇಳಿದ್ದು, ಜಿಡ್ಡು ಹೇಳಿದ್ದು, ಬುದ್ಧ ಹೇಳಿದ್ದು, ಇವೆಲ್ಲ ಸೂಫಿ ಕಥೆಗಳು, ಇದೆಲ್ಲ ಮತ್ತೆ ಏನೋ ಥಿಯರಿಗಳು ಬರ್ತಾ ಹೋಗಿತ್ತು ತಲೆಗೆ. ಈ ಒಂದು ದ್ವಂದ್ವದಲ್ಲಿದ್ದಾಗ ಅಂದ್ರೆ ನಾವೆಲ್ಲ ತಿಳಿದಿನ ಅಹಮ್ಮನ ತೊರೆದು ನನಗೇನು ತಿಳಿದಿಲ್ಲ ಅನ್ನೋ ಮತ್ತೆ ಭಯ ಹುಟ್ಟುಕೋತಲ್ಲ, ಆ ದ್ವಂದ್ವದಲ್ಲಿದ್ದಾಗ ನನಗೆ ಮಂಜು ಸಿಕ್ಕಿತ್ತು. ಅವನು ಗುರುವಿನ ಕಡೆ ಬೆರಳು ಮಾಡಿ ತೋರಿಸ್ದ. ಮಂಜು ಮಂಜು ಎಲೆಕ್ಟ್ರಿಷಿಯನ್. ಎಲೆಕ್ಟ್ರಿಷಿಯನ್ ನಂಬರ್ ಇಸ್ಕೊಂಡಿದ್ದೆಲ್ಲ ಆಗಿತ್ತು. ಆ ತುಡಿತಿನ್ನು ಹೆಚ್ಚಿತ್ತಿನ್ನು ಬೆಳಿತಾನೆ ಇದೆ ಭೇಟಿಯಾಗಬೇಕಂತ. ತುಂಬಾ ಸಲ ನಾನು ಅವರಿರುವುದು ತುರುವನೂರು ಅನ್ನೋ ಒಂದು ಊರಲ್ಲಿ. ಯಾವ ಊರು? ತುರುವನೂರು ಅಂತ. ತುರುವನೂರು ದುರ್ಗದಿಂದ ಒಂದು 15 kilometers ಬಲಗಡೆಗೆ. ದುರ್ಗದವರೆಗೂ ಹೋಗ್ತಿದ್ದೆ, ಅಲ್ಲಿಗೆ ಹೋಗಕ್ಕಾಗಿರ್ಲಿಲ್ಲ. ಇವನೇನೋ ಕಾರಣಗಳಿಗೆ ಹಾಗಾಗ್ತಾ ಇತ್ತು. ಒಂದಿನ ನನಗೆ ಇನ್ನು ನನ್ನ ಕೆಲಸ ಸಾಧ್ಯವೇ ಇಲ್ಲ, ಇನ್ನು ಫೋನ್ ಮಾಡೋಗೋದಿಲ್ಲ, ನಾಳೆ ರಜಾ ಹಾಕೋದಿಲ್ಲ, ಅಪ್ಪ ಅಮ್ಮಂಗಲ್ಲಿ ಯಾರಿಗೂ ಹೇಳೋದಿಲ್ಲ, ನಾ ಹೊರಡ್ತೀನಿ ಅಷ್ಟೇ ಅಂತ ಹೇಳಿ ರಾತ್ರಿ 3 hours ಗಾಡಿ ಎತ್ಕೊಂಡೆ, ಬೈಕ್ ಎತ್ಕೊಂಡು ಹೊರಟ್ಬಿಟ್ಟೆ. ಸರಿ, ನಾನು ಯಾರಿಗೂ ಇನ್ಫಾರ್ಮ್ ಮಾಡಿಲ್ಲ. ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರ ಬರ್ತೀನಿ ಅಂತ ಮಾಡಿರಲಿಲ್ಲ. ಯಾಕೆ ನನಗೆ ಮತ್ತಲ್ಲಿ ಹೋಗ್ತಿದ್ದಾರೆ, ಎಲ್ಲರೂ ಹೋಗ್ಲಿಲ್ಲ ಅಂದ್ರೆ ಇನ್ನೇನು ಆಗ್ಬಿಟ್ರೆ, ಬಾಡ ಪೆಸಲಿ ಹೋದ್ಮೇಲೆ ಫೋನ್ ಮಾಡ್ಬೇಕಂತ ಹೇಳಿ ನಾನು ಹೋದೆ. ಊರು ತಲುಪ್ದೆ ತುರುನೂರಿಗೆ. ಅಲ್ಲಿ ನನ್ನ ಗೆಳೆಯ ಬಂದು ಬ್ಯಾಂಗ್ಳೂರಲ್ಲಿ ಇದ್ದವಾಗ ಅವನು, ಅಲ್ಲಿ ಹೋದಾಗ ನಾನು ಫೋನ್ ಮಾಡಿದ್ದೆ, ನಾ ಇಲ್ಲ ನಮ್ಮ ಮನೆ ಕರ್ಕೊಂಡು ಮನೆ ತೋರಿಸ್ತಾ ನಡಿ ಅಂತ ಹೇಳಿದ್ರು. ಸೊ ಗುರುಗಳು, ನಮ್ಮ ಅಪ್ಪಾಜಿ ಕೂಡ ಗೊತ್ತಿಲ್ಲ ನಾ ಬರ್ತಿರೋದು. ಅಪ್ಪಾಜಿ ಅಂದ್ರೆ ಗುರುಗಳು. ಗುರುಗಳು ನನಗೆ ಅಪ್ಪಾಜಿ ಅಂತಂದ್ರೆ ನಿಮ್ ತಂದೆ ಅಂತಾನೆ ನನ್ನ ತಲೆ. ನನ್ನ ತಂದೆ ಒಂದು ರೀತಿ ಗುರುಗಳೇ, ಯಾಕೆ ಇವಾಗೆಲ್ಲ ಹುಚ್ಚ ಅವರೇ ಕಾರಣ. ಸರಿ ಸರಿ. ಆದ್ರೆ ಈಗ ನೀವು ಅಪ್ಪಾಜಿ ಅಂತ ಹೇಳ್ತಾ ಇರೋದು ಗುರುಗಳ ಬಗ್ಗೆ. ಗುರುಗಳ ಬಗ್ಗೆ ಚಿತ್ರದುರ್ಗದ ಹತ್ರ ಇರೋರು. ಹೌದು, ಅವರ ಅಪ್ಪಾಜಿ. ಸೊ ನಾನಲ್ಲಿ ಹೋಗಿದ್ದೆ, ಅವ್ರ ಮನೆಯಲ್ಲಿ ಹೇಳಿದ್ರು ನನಗೆ ಕರ್ಕೊಂಡೋಗಿ ಅಪ್ಪಾಜಿ ಅಂತ ಕರ್ಕೊಂಡು ಹೊರಟ್ರು. ನಾನು ಹೋಗಿ ಗಾಡಿ ನಿಲ್ಲಿಸಿದಷ್ಟೇ ಅವ್ರ ಮನೆ ಮುಂದೆ. ಆಮೇಲೆ ಏನಾಯ್ತು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ತಗೊಳ್ಳೋಣ. ಖಂಡಿತ, ಹಾಗೆ ಮಾಡ. ಮುಂದಿನ ಸಂಚಿಕೆಯಲ್ಲಿ ನನ್ನ ಅಪ್ಪಾಜಿ ಮತ್ತೆ ನನ್ನ ಒಂದು ದಿವ್ಯಾನುಭವ ಮತ್ತೆ ಗುರುವಿನ ಹಾಕಿದ ಜನಿವಾರವ ಎಲ್ಲವನ್ನ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳೋಣ. ಗುರುಗಳು ಹಾಕಿಸ್ಕೊಂಡ್ರೆ ಜನಿವಾರ ಅವ್ರ ಹತ್ರ ನೀವು? ಹೌದು. ಸರಿ ಸರಿ, ಧನ್ಯವಾದಗಳು. ಧನ್ಯವಾದಗಳು ಅಷ್ಟೇ.